ಬಂಗಾರ. ಎಷ್ಟು ವಿಚಿತ್ರ ಅಲ್ವಾ ಸುರಭಿ, ನಾವಿಬ್ರು ನಮ್ಮ ಮನ್ಸಿನ ಮಾತನ್ನ ಎಷ್ಟು ಸಲೀಸಾಗಿ ತಿಳ್ಕೊಂಡ್ಬಿಡ್ತೀವಿ. ಈಗ ನೀನೇ ನೋಡು, ನನ್ನ ಸಿಹಿಗೆ ಬೊಕ್ಕೆ ಬಗ್ಗೆನೇ ಯೋಚಿಸ್ತಾ ಇದ್ದೆ, ಅದಕ್ಕೆ ನಿನ್ನ ಹುಡುಕ್ತಾ ಇದ್ದೆ. ನಾವಿಬ್ರು ಗಂಡ ಹೆಂಡತಿ, ಒಬ್ರು ಮನ್ಸನ್ನ ಒಬ್ರು ಅರ್ಥ ಮಾಡ್ಕೊಳ್ಳಲ್ವಾ? ನನ್ ಫೋನ್ ಕಟ್ ಮಾಡ್ತಿದ್ದಾಳೆ. ಈ ವಾತಾವರಣ ನೋಡ್ತಿದ್ರೆ ನನಗೇನ್ ನೆನ್ಪಾಗತ್ ಗೊತ್ತಾ? ನಮ್ಮ ಮದ್ವೆ ದಿನ ನೆನ್ಪಾಗತ್ತೆ. ಆದ್ರೆ ಸುರಭಿ, ಈ ಎರಡು ವರ್ಷದಲ್ಲಿ ನಾನು ಯಾವತ್ತೂ ನಿನ್ಗೆ ಮಾತನ್ನ ಹೇಳಿಲ್ಲ, ಆದ್ರೆ ಇವತ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನಗೆ ಯಾಕೆ? ಈ ಜೀವನದಲ್ಲಿ ಎಲ್ಲ ಏಳು ಬೀಳುಗಳಲ್ಲಿ ನೀ ನನಗ್ ಜೊತೆಯಾಗಿದ್ದೆ. ಎಲ್ಲ ದುಃಖ ಎಲ್ಲ ಸುಖದಲ್ಲಿ ಯಾವಾಗ್ಲೂ ನೀ ನನ್ ಜೊತೆ ಇದ್ದೆ. ಒಂದ್ ಕಾಲದಲ್ಲಿ ನಮ್ಮ ಹತ್ರ ಎಲ್ಲಾನು ಇತ್ತು, ಆಮೇಲೆ ಎಂಥ ಕಾಲ ಬಂತು ಅಂದ್ರೆ ಎಲ್ಲಾನು ಕಳ್ಕೊಂಡ್ವಿ. ಆದ್ರೂ ಕೂಡ ನೀನು ಯಾವತ್ತೂ ನನ್ನ ಮತ್ ನನ್ನ ಪರಿವಾರದ ಕೈನ ಬಿಡ್ಲಿಲ್ಲ. ಈಗಂತೂ ಸಿಹಿ ಮದ್ವೆಲಿ ನೀನ್ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ಯ. ಹಾಗ ಅವಳು ನಿಮಗೆ ಮಾತ್ರ ತಂಗಿನಾ? ನನಗೇನು ಸಂಬಂಧ ಇಲ್ವಾ? ಅಯ್ಯೋ ಇಲ್ಲಪ್ಪ, ಖಂಡಿತ ಸಂಬಂಧ ಇದೆ, ಖಂಡಿತ ಇದೆ. ಲವ್ ಯು. ಈಗ ನಾನು ಹೊರಡ್ತೀನಿ, ನೀನು ಬರ್ತಿದ್ಯಾ? ನಾನು ಫೋನ್ ಮಾಡ್ಲಾ? ಸರಿ. ನಾನು ಯಾವತ್ತೂ ಈ ಕುಟುಂಬದವಳು ಆಗಿಲ್ಲ, ಆಗೋದು ಇಲ್ಲ. ನಮ್ಮ ಮುಕ್ತ ದೊಡ್ಡವಳು, ಎಲ್ರಿಗಿಂತ ಮುಂಚೆ ಅವಳು ಮದ್ವೆ ಆಗ್ಬೇಕಿತ್ತು. ಪ್ರಪಂಚಕ್ಕೆ ಗೊತ್ತು ಸಾವುಕಾರ ಮದ್ವೆ ಹೇಗಾಗತ್ತೆ ಅಂತ. ಮತ್ತಿಲ್ಲಿ ಇಲ್ಲಿ ಸಾವುಕಾರ ಮೊಮ್ಮಗಳು ಒಬ್ಳು ಕೆಲಸದವಳು ಮೊಮ್ಮಗಳ ಮದ್ವೆಯಲ್ಲಿ ಹೇಗ್ ಕುಣಿತಿದ್ದಾಳೆ, ರಾಮನಿಚ್ಛೆ. ಅಯ್ಯೋ ಅತ್ತೆ, ನನಗಂತೂ ನೀವು ಅರ್ಥನೇ ಆಗೋದಿಲ್ಲ. ನನ್ ಪ್ರಕಾರ ಸಂಗೀತ ಅಂದ್ರೆ ತಿನ್ನೋದು, ಕುಣಿಯೋದು, ಮಜಾ ಮಾಡೋದು. ಮತ್ತೆ ನೀನ್ ಹೋಗಿ ಕುಣಿಬೇಕಲ್ವಾ? ಹೋಗು, ಸಮೋಸಾ ಮತ್ತೆ ಗುಲಾಬ್ ಜಾಮೂನ್ ತಿನ್ನು, ಹೊಟ್ಟೆ ಬಾಕಿ. ಅತ್ತೆ ನೀವ್ ಯಾವಾಗ್ಲೂ ನನ್ನ ಬೈತಾನೆ ಇರ್ತೀರಾ, ನಾನ್ ಇಲ್ಲಿರಲ್ಲ, ಹೋಗ್ತೀನಿ. ಗತಿಗೆಟ್ಟೋಳ್ನ ತಂದು ನನಗೆ ಸಿಗ್ಬೇಕಾ ಇಂತವಳು, ರಾಮನಿಚ್ಛೆ. ವಿಷ್ಣು, ಒಂದ್ ಗುಡಿಲಿ ಕಸ ಹೊಡಿಯೋನ್ ಜೊತೆ ಮದ್ವೆ ನಡೀತಿರೋದಕ್ಕೆ ಎಲ್ರಿಗೂ ಎಷ್ಟು ಖುಷಿ ಅಂದ್ರೆ ಏನೋ ರಾಜ್ಕುಮಾರ ಸಿಕ್ಬಿಟ್ಟಿರೋ ಹಾಗೆ. ಮಿಕ್ಕಿದ್ದೆಲ್ಲ ರಾಮನಿಚ್ಛೆ. ಟೀಚರ್ ಅಕ್ಕ, ಅಂದ್ರೆ ಇಚ್ಛೆ ಅವ್ರನ್ನ ನೋಡಕ್ ಬಂದಿದ್ದೀನಿ. ರಾಮನಿಚ್ಛೆ, ಒಳಗ್ ನೋಡಿದ್ರು ಯಾವಾಗ್ಲೂ ಇಚ್ಛಾ ಇಚ್ಛಾ, ಹೊರಗ್ ಬಂದ್ರು ಇಚ್ಛಾನ್ ಕೇಳವ್ರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ನನಗೇನ್ ಗೊತ್ತೋ ನಿನ್ ಇಚ್ಛಾ ಎಲ್ಲಿದ್ದಾಳೆ ಅಂತ. ಅಮ್ಮ ತುಂಬಾ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಹೇಳಿ ಅಣ್ಣ.
ನಾನು ಇಚ್ಚವ್ರನ್ನ ನೋಡ್ಬೇಕಿತ್ತು. ಹೌದಾ, ನಮ್ಮ ಅಮ್ಮವ್ರನ್ನೊಳಗ್ ಬಂದ್ರ? ಒಳಗ್ ಬನ್ನಿ, ಮೊದ್ಲು ಒಳಗ್ ಬನ್ನಿ. ನೀವು ಹೆಸರೇನಂದ್ರಿ ನಿಮ್ದು? ವಿಷ್ಣು. ಎಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಟೀಚರ್ ಅಕ್ಕ. ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ವಿಷ್ಣು. ನಂಗೆ ಬಳ್ಳಾರಿ ಪಾಠಶಾಲೆಯಲ್ಲಿ ನೀವು ಹೊಸ ಜೀವನ ಕೊಟ್ರಿ. ಈಗ ನೀವು ನನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ಬೋದು. ಸರ್ ನೀವಿಲ್ಲೇ ರೀ, ನಾನು ಹೇಳ್ಬಿಟ್ ಬರ್ತೀನಿ. ಸರಿ. ಅಲ್ಲ ಜೋಗಿಯವರೇ, ಇದಂತೂ ತುಂಬಾ ಖುಷಿ ವಿಷಯ. ತುಂಬಾ ಒಳ್ಳೆ ಸಮಯಕ್ಕೆ ನಾನು ಬಂದಿದ್ದೀನಿ. ಅವ್ರ ಮಗಳಿಗೆ ಅಭಿನಂದನೆ ಹೇಳ್ಬೋದು. ನಮಸ್ಕಾರ. 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 ಕ್ಷಮೆ ಇರಲಿ, ನನಗೆ ನಿಮ್ ಗುರು ಸಿಗ್ಲಿಲ್ಲ. ಅದು ನಾನು ಇಚ್ಚವ್ರನ್ನ ನೋಡಕ್ ಬಂದಿದ್ದೀನಿ. ಅಯ್ಯೋ, ನನ್ನ ಸೊಸೆ ನೋಡಕ್ ಬಂದಿದ್ದೀರಾ? ನೀವು ಕೂತ್ಕೊಳ್ಳಿ, ನಾನು ಹೋಗಿ ಅವಳು ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ ಬೇಡ, ನೀವೇನು ಟೆನ್ಷನ್ ತಗೊಂಬೇಡಿ, ನಾನು ಕಳಿಸಿದ್ದೀನಿ ಕರ್ಕೊಂಡ್ ಬರಕ್ ಹೋಗಿ. ಬನ್ನಿ ಬನ್ನಿ ಶರ್ಮಾ ಅವರೇ, ಯಾಕೆ ಇಷ್ಟು ತಡ ಮಾಡ್ಬಿಟ್ರಿ? ಬನ್ನಿ ಬನ್ನಿ. ಹಾ ಪುಟ್ಟ, ನಿನ್ ಹೆಸರೇನು? ಅದು ವಿಷ್ಣು. ಇನ್ನು ವಿಷ್ಣು ಬಂದಿಲ್ಲ. ಒಂದ್ಸಲ ಫೋನ್ ಮಾಡಿ ಕೇಳ್ತೀರಾ ಬರಕ್ ಎಷ್ಟೊತ್ತಾಗತ್ತೆ ಅಂತ. ಬಂದ್ಬಿಡ್ತಾನೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಎಲ್ಲರೂ ಕಾಯ್ತಾ ಇದ್ರಲ್ಲ, ಒಂದ್ಸಲ ಫೋನ್ ಮಾಡಿ. ಸರಿ, ಒಂದ್ ನಿಮಿಷ. ಸರಿ ಮಾಡ್ತೀನಿ. ಅರೆ, ನೀವ್ ಇಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗ್ ಬನ್ನಿ. ಸರಿ. ನೋಡು ಮಗಳೇ ರೋಹಿಣಿ, ಇವ್ರು ಹೆಚ್ಚ ಕಡೆ ಅತಿಥಿಗಳು, ಇವ್ರಿಗೆ ಕುಡಿಯೋಕೆ ಜ್ಯೂಸ್ ಏನಾದ್ರೂ ಕೊಡು. ಸರಿ ಸರಿ, ತಗೊಳ್ಳಿ, ಕೋಲ್ಡ್ ಡ್ರಿಂಕ್ ಕುಡೀರಿ. ಥ್ಯಾಂಕ್ಸ್. ಹೌದು, ಈ ವಿಷ್ಣು ಯಾರು? ಅಯ್ಯೋ, ನಿಮಗ್ ಗೊತ್ತೇ ಇಲ್ವಾ ಮದ್ವೆಗ್ ಬಂದಿದ್ದೀರಾ? ಹುಡುಗರ ಹೆಸರೇ ಗೊತ್ತಿಲ್ವಾ? ನಮ್ ಸಿಹಿ ಇದ್ದಾಳಲ್ಲ, ಅವಳನ್ನ ಮದ್ವೆ ಆಗ್ತಾ ಇರೋದೇ ವಿಷ್ಣು. ನಿಮಗ್ ಗೊತ್ತಾ, ಅವ್ನ್ ತುಂಬಾ ಒಳ್ಳೆ ಹುಡುಗ. ಅಡುಗೆ ಅಂತೂ ಎಷ್ಟ್ ರುಚಿಯಾಗಿ ಮಾಡ್ತಾನೆ ನಿಮಗ್ ಗೊತ್ತಾ? ನಮ್ ಸಿಹಿ ಅಂತೂ ಖುಷ್ ಖುಷಿಯಾಗಿರ್ತಾಳೆ. ತಗೊಳ್ಳಿ ತಗೊಳ್ಳಿ, ಕೂಲ್ ಡ್ರಿಂಕ್ ಕುಡೀರಿ. ಓಕೆ. ಇವರು ಟೀಚರ್ ಅಕ್ಕ ತರನೇ ಇದ್ದಾರೆ. ಓ, ಬಹುಶಃ ಇವರೇ ಟೀಚರ್ ಅಕ್ಕ ಮಗಳಿರ್ಬೋದು. ಏನ್ ವಿಷಯ, ಹಾಗ್ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಈ ಮದ್ವೆ ಮನೆಯಲ್ಲಿ ಮತ್ತೆ ಮದ್ವೆ ಮಾಡ್ಕೊಳ್ಳೋ ಆಲೋಚನೆ ಇದೆಯಾ? ಅದ್ಗೆ ಅವ್ರೆ, ನೀವು ತುಂಬಾ ದ್ವೇಷ ಮಾಡ್ತಿದ್ದೀರಾ ನಿಮ್ ಸೊಸೆನ, ನನ್ನ ಧರ್ಮ ಪತ್ನಿನ ಅಲ್ವಾ? ಇವತ್ತು ತಪಸ್ಯ ಕಾರಣದಿಂದ ನನ್ನ ಮನೆಯಲ್ಲೇ ನನ್ನ ಮೊಮ್ಮಗಳು ಮದ್ವೆನಲ್ಲಿ ನನಗೆ ಯಾವ ಜಾಗನೂ ಇಲ್ಲ. ಏನಾದ್ರೂ ವಿಚಿತ್ರವಾಗಿ ಮಾಡ್ಬಿಡ್ಲ ಮಂಟಪದಲ್ಲಿ, ಮತ್ತೆ ಕೈ ಜೋಡಿಸ್ತೀರಾ? ಒಂದು ಷರತ್ತಿದೆ, ನೀನು ಆ ಹೆಂಗ್ಸಿಗೆ ನೋವಾಗೋ ಅಂತ ಕೆಲ್ಸ ಮಾಡ್ಬೇಕು. ನನ್ನಿಂದ ನನ್ನ ಮಗ ದೂರ ಆಗೋ ಹಾಗೆ ಮಾಡಿದ್ಲು ನಿನ್ನ ಧರ್ಮ ಪತ್ನಿ ಆ ತಪಸ್ಯ. ಆಗ ನಾನು ಒಪ್ಕೋತೀನಿ. ಏನಾದ್ರೂ ನಾನು ಮಾಡೋ ದಾಳಿ ಮಗಳ ಮೇಲಾದ್ರೆ ಆಗ ಅಮ್ಮನಿಗೆ ಆಘಾತ ಆಗತ್ತೆ. ನೋಡಿ ಅತ್ಗೆ ಅವರೇ, ನಾನು ನನ್ನ ಜಲಕನ್ಯೆ ಮುಕ್ತಾನ
ಕಿಡ್ನಾಪ್ ಮಾಡ್ತೀನಿ.